ಬೆಳಗಾವಿ ಲೋಕಸಭಾ ಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಳ್ ಹೆಬ್ಬಾಳ್ಕರ್ ಜೊತೆಗೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಗದೆ ಕಾಂಗ್ರೆಸ್ಸಿಗೆ ಬಂದು ಸೋತು ಮತ್ತು ಬಿ ಜೆ ಪಿಗೆ ಹೋಗಿ ತವರಿಗೆ ಆಗಿದ್ದೀನಿ ಅಂತ ಹೇಳ್ತಿರುವಂಥ ಹೇಳಿ ಅಥವಾ ಆಗಿರುವಂಥ ಬಿ ಜೆ ಪಿಯಲ್ಲೇ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಳ್ ಹೆಬ್ಬಾಳ್ಕರ್ ಈ ಹಿಂದೆ ಸುರೇಶ್ ಅವರು ತೀರ್ಕಂಡ್ ಮೇಲೆ ನಡೆದಂಥ ಬೈ ಎಲೆಕ್ಷನಲ್ಲಿ ಮಂಗಳ ಸುರೇಶ್ ಅಂಗಡಿಯವರೇನು ಲೀಡಲ್ಲಿ ಗೆದ್ದಿರಲಿಲ್ಲ ಐದು ಸಾವಿರ ಐ ತಿಂಕ್ ಐದು ಸಾವಿರ ಚಿದ್ರೆ ಅಷ್ಟೇ ತುಂಬ ವ್ಯತ್ಯಾಸ ಆಗಿರಲಿಲ್ಲ ಹೀಗಾಗಿ ಶೆಟ್ಟರು ಅಂತ್ಕೊಂಡಷ್ಟು ಸುಲಭವೂ ಅಲ್ಲ ಹಾಗೆ ಮೃಣಾಳ್ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ್ಕೊಂಡಷ್ಟು ಕಷ್ಟವೂ ಅಲ್ಲ ಅನ್ನೋವಂತಿದೆ ಬೆಳಗಾವಿ ಮೇಲ್ನೋಟಕ್ಕೆ ಕಿಲೋ ಇದು ಲೆಕ್ಕಾಚಾರಗಳು ಯೋಗಿ ಹ್ಞೂ ಪ್ರಿಯಾಂಕಾ ಜಾರಕಿಹೊಳಿಗೆ ತುಂಬಾ ಸುಲಭ ಇದೆ ಚಿಕ್ಕೋಡಿ ಬೃಣ್ಣಾಳಿಗೆ ಬೆಳಗಾವಿ ಟಫ್ ಫೈಟ್ ಟಫ್ ಫೈಟ್ ಜಗದೀಶ್ ಶೆಟ್ಟರ್ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಚಿಕ್ಕೋಡಿ ವಾತಾವರಣ ಬಹಳ ಚೇಂಜಸ್ ಆಗಿದೆ ಚಿಕ್ಕೋಡಿಯ ಬಿಜೆಪಿ ನಾಯಕರು ಬಹುತೇಕರು ಕಾಂಗ್ರೆಸ್ ಕಡೆ ಸ್ವಿಚ್ ಓವರ್ ಆಗಿದ್ದಾರೆ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲಗೆ ವಿರೋಧ ಇವೆಲ್ಲ ಆ ಭಾಗದಲ್ಲಿದೆ ಬಟ್ ಇಲ್ಲಿ ವಿಚಾರ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಲೇಬೇಕು ಮಗನನ್ನ ಅನ್ನೋದು ರಮೇಶ್ ಜಾರಕಿಹೊಳಿ ಶಬ್ದ ಅವ್ರದ್ದು ಗೋಕಾಕಿಲ್ಲಿಗೆ ಬರುತ್ತೆ ಅಬಾವಿ ಲೀಗ್ ಬರುತ್ತೆ ಶೆಟ್ಟರ್ ಕಳೆದ ವಿಧಾನಸಭೆ ಚುನಾವಣೆ ಮತಗಳನ್ನು ಕೂಡ ನಾವು ಪರಿಗಣನೆ ತೊಳ್ದಾದ್ರೆ ಐದು ಲಕ್ಷದ ತೊಂಬತ್ತೈದು ಸಾವಿರ ಬಿಜೆಪಿ ಅಭ್ಯರ್ಥಿಗಳು ಬಂದಿದೆ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಐದು ಲಕ್ಷದ ಮೂರು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿಗಳು ಬಂದಿದೆ ಸೊ ಹಾಗೆ ನೋಡಿದಾಗ ಕಂಪೇರ್ ಟು ಚಿಕ್ಕೋಡಿ ಬೆಳಗಾವಿಯಲ್ಲಿ ಹಿಂದುತ್ವ ಆಚೆ ಈಚೆ ಒಂದಷ್ಟು ಲೆಕ್ಕಾಚಾರಗಳಿದೆ ಜೊತೆಗೆ ಇಲ್ಲಿ ಬಿಜೆಪಿಗೆ ಹೌದು ಕಂಪೇರ್ ಟು ಕಾಂಗ್ರೆಸ್ ಬಿಜೆಪಿ ಓಕೆ ಲೆಕ್ಕಾಚಾರ ಬಟ್ ಚಂದ್ರಾಜ್ ಹಟ್ಟಿಹುಳಿ ಹೌದು ಸಹೋದಾ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂ ಎಲ್ ಸಿ ಲಕ್ಷ್ಮೀ ಗೆ ದೊಡ್ಡ ಸವಾಲ್ ಇದು ಜೊತೆಗೆ ಜಗದೀಶ್ ಶೆಟ್ಟರ್ಗೆ ಮದ್ಮ್ ಏನೋ ಸ್ವಲ್ಪ ವಿರೋಧ ಇದಂಗಿತ್ತು ಇತ್ತು ಆಮೇಲೆ ರಮೇಶ್ ಅಪ್ ಎಲ್ಲ ನಡೀತಾ ಇದೆ ಹೌದು ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಚಂದ್ರಾಜ್ ಗೆಲ್ಲಬಾರದು ಅಂತ ರಮೇಶ್ ಜಾರಕಿಹೊಳಿ ಇತ್ತು ಆಗ ಮಹ್ ಟೆಂಕಿನ್ಕಾಯಿ ಸೋತ್ರು ಲಕ್ಕನ್ ಇಂಡಿಪೆಂಡೆಂಟ್ ಗೆದ್ದು ಲಕ್ಕನ್ ಇಲ್ಲಿ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ ಇರೋ ಕಾರಣ ಸೊ ವೋಟ್ ಶೇರ್ ಅಲ್ಲಿ ಬಂದಾಗಲ ತೊಂಬತ್ತ ಎರಡು ಸಾವಿರ ಮತಗಳು ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ವಿಧಾನಸಭೆ ಚುನಾವಣೆ ಕಂಪೇರ್ ಮಾಡಿದಾಗ ಬಟ್ ವಿಧಾನಸಭೆಗಿಂತ ಲೋಕಸಭೆಗೆ ಒಂದಷ್ಟು ವೋಟ್ ಶೇರ್ ಇನ್ನೂ ಜಾಸ್ತಿ ಆಗ್ಬೋದು ಬಿಜೆಪಿಗೆ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಚುನಾವಣೆ ಗೆಲ್ಲೇಬೇಕು ಅನ್ನೋ ಹಠ ಹೌದು ಅವ್ರಿಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಬಟ್ ಇದು ಬಿಜೆಪಿ ಕಾಂಗ್ರೆಸ್ ಕಿಂತ ಒಂದ್ ತೊಂಬತ್ ಸಾವಿರ ಒಟ್ಟು ಮುಂದೆ ಬೇಕು ಚಂದ್ರ ಜಾರಕಿಹೊಳಿ ಫ್ಯಾಮಿಲಿ ಬಲಿಷ್ಠವಾಗಿ ಕಾಣುತ್ತೆ ಬೆಳಗಾವಿನಲ್ಲಿ ಹೌದು ಅದನ್ನ ವರ್ತಪಡಿಸಿದ್ರೆ ಕತ್ತಿ ಅಂತಿತ್ತು ಉಮೇಶ್ ಕತ್ತಿ ಅವರು ತೀರ್ಕೊಂಡ್ ನಂತರ ಆ ತರದ ಪ್ರಾಬಲ್ಯ ಉಳ್ಕೊಂಡಿಲ್ಲ ಸವದಿ ಒಂದ್ ಸ್ವಲ್ಪ ಚಾಲಾಕಿ ಚಾಣಾಕ್ಯ ಇದೆ ಆದ್ರೆ ರಮೇಶ್ ಜಾರಕಿಹೊಳಿ ಫ್ಯಾಮಿಲಿ ಬಿಟ್ಟ ಮೇಲೆ ಎರಡನೇ ಪ್ರಬಲವಾದಂತ ಫ್ಯಾಮಿಲಿ ಸ್ಟ್ರಾಂಗ್ ಅನ್ಸಿದ್ರೆ ರಾಜಕೀಯವಾಗಿ ನಮ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಕಾಣ್ತಾ ಇದೆ ಹೌದು ಪ್ರಬಲವಾದ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ನಂಬರ್ ಒನ್ ಎರಡನೇ ಪ್ರಬಲವಾದ ಕುಟುಂಬ ಫ್ಯಾಮಿಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಕಾಣ್ತಾ ಇದೆ ಹಾಗಾಗಿ ಅಲ್ಲ ಗೆಳೆಯಂಗಿಲ್ಲ ನಂತರ ಶೆಟ್ಟರ್ಗೆ ಒಂದು ಬಿಜೆಪಿಯ ಶಕ್ತಿ ಜೊತೆಗೆ ಸಂಘ ಪರಿವಾರದ ಶಕ್ತಿ ಹಿಂದುತ್ವದ ಶಕ್ತಿ ಅದು ಕೂಡ ಒಂದು ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಇದು ಟಫ್ ಹ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಬೃಣಾಳ್ ವರ್ಸಸ್ ಜಗದೀಶ್ ಶೆಟ್ಟರ್ ಹೊಸ ರಾಜಕೀಯ ಲೆಕ್ಕಾಚಾರಗಳಿದೆ ಬಟ್ ಒಂದು ಸ್ವಲ್ಪ ಆರಾಮಾಗಿದ್ದಾರೆ ಅವರು ಪ್ರೀವಿಯಸ್ ನಾವೆಲ್ಲ ಚುನಾವಣೆಗಳನ್ನ ನೋಡೋದಾದ್ರೆ ಎಲ್ಲವನ್ನು ಕೂಡ ಗಮನಿಸಿದ್ರೆ ಬಟ್ ಅವ್ರು ಇಲ್ಲಿಗೆ ಏನ್ ಸಂಬಂಧ ಇಲ್ಲಿಗೆ ಯಾಕೆ ಬಂದ್ರು ಅಂತ ಸೌದಿ ಅವಾಗ ಅವಾಗ ತೀವಿತಾ ಇದ್ದಾರೆ ಹೌದು ಬೆಳಗಾವಿ ಶೆಟ್ಟರ್ಗೆ ಏನ್ ಸಂಬಂಧ ಅಂತ ಬೆಳಗಾವಿಗೂ ಶೆಟ್ಟರ್ ಏನು ಸಂಬಂಧ ಅಂತ ಕೇಳ್ತಿದ್ದಾರೆ ಜಗದೀಶ್ ಶೆಟ್ಟರ್ ಏನ್ ಪಾಕಿಸ್ತಾನ ಇಂಡಿಯಾದವರೇ ಅಲ್ಲ ಇಂಡಿಯಾದವ್ರೆಲ್ಲ ಹುಬ್ಬಳ್ಳಿಯವ್ರೆಲ್ಲ ಕೇಳ್ತಿರ್ತಾರೆ ಅದನ್ನ ಹೆಚ್ಚದಾಗಿ ಪ್ರಸ್ತುತ ಅನ್ಸಲ್ಲ ಮರಾಠಿ ಪ್ರಾಬಲ್ಯದ ಜಾಗ ಇರುವಾಗ ಮಹಾರಾಷ್ಟ್ರದ ಮರಾಠಿ ಭಾಷೆಯನ್ನೇ ಬೆಳಗಾವಿಲ್ ಮಾತಾಡಬೇಕಾರೆ ಕನ್ನಡಿಗ ಶೆಟ್ಟರ್ ಬೆಳಗಾವಿಗೆ ದೂರ ಅಲ್ಲ ಹೊರಗಿನವರಲ್ಲ ಹೌದು ಹಾಗಾಗಿ ತುಂಬಾ ಸಣ್ಣ ಒಳಗಡೆ ತುಂಬಾ ಕೆಳಗಡೆ ಇಳ್ದು ಚುನಾವಣೆ ಮಾಡುವಂತ ಅವಶ್ಯಕತೆಗಳಿದೆ ಕೂಡ ಆ ವಿಷಯದಲ್ಲಿ ಚಾಲಾಕಿ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಶಕ್ತಿಯೇ ಚಂದ್ರಾಜ್ ಅಡ್ಡಿ ಹಾಗಾಗಿ ಇದು ಬಹಳ ಕುತೂಹಲ ಆಯ್ತು ಚುನಾವಣೆ ನನಗೆ ಟಫ್ ಇದೆ ಬಟ್ ಒಂದೆ ಜಗದೀಶ್ ಶೆಟ್ಟರ್ ಸ್ವಲ್ಪ ರಿಲ್ಯಾಕ್ಸ್ ಮೂಡಲಿದ್ದಾರೆ ಬಿಕಾಸ್ ಆಫ್ ಸಂಘಟನೆ ಶಕ್ತಿ ಆಚೆ ಜಾಸ್ತಿ ಶ್ರಮ ಹಾಕ್ಬೇಕಾಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಜಾಸ್ತಿ ಶ್ರಮ ಆಗಬೇಕಾಗ್ಯದು ಲಕ್ಷ್ಮಿ ಹೆಬ್ಬಾಳ್ಕರ್ ಟೀಮ್ ಹೌದು ಏನಾಗತ್ತೆ ನೋಡ್ಬೇಕು ಸುರೇಶ್ ಅಂಗಡಿ ಫ್ಯಾಮಿಲಿ ಪರವಾಗಿ ಶ್ರದ್ಧಾ ಕೂಡ ಒಂದಷ್ಟು ಅವ್ರವ್ರು ಮಾಡ್ತಾರೆ ಫ್ಯಾಕ್ಟರಿ ಇದೆ ಸುರೇಶ್ ಅಂಗಡಿ ರಮೇಶ್ ಜಾರಕಿಹೊಳಿ ಇವರಿಗೆಲ್ಲ ಒಂದು ಸ್ವಲ್ಪ ವಿರೋಧನೇ ಇದ್ರು ಅವರು ಬಾಲ್ಚನ ಜಾರಕಿಹೊಳಿಗೆ ಆದ್ರೆ ಸುರೇಶ್ ಅಂಗಡಿ ಡೈನಾಮಿಕ್ ಡೈರೆಕ್ಟ್ ಆಗಿ ನಾವ್ ವೈಟ್ ಮಾಡ್ತೀವಿ ಹಂಗೆ ಅಂತ ಹೋಗರು ಬಟ್ ಜಗದೀಶ್ ಶೆಟ್ಟರು ಬ್ಯಾಲೆನ್ಸ್ ಮಾಡುವಂತ ವ್ಯಕ್ತಿ ಕರೆಕ್ಟ್ ಈ ಸೈಲೆಂಟ್ ಚಾಣಾಕ್ಯ ಜಗದೀಶ್ ಶೆಟ್ಟರು ಹೌದು ಜಗದೀಶ್ ಶೆಟ್ಟರ್ ಸೈಲೆಂಟ್ ಚಾಣಾಕ್ಯ ಸ್ವಲ್ಪ ಸೈಲೆಂಟ್ ಸೊ ಹಾಗಾಗಿ ಒಂದು ಟಫೆಸ್ಟ್ ಕ್ಷೇತ್ರ ಇದು ಕಾಂಗ್ರೆಸ್ ಬಿಜೆಪಿ ನಡುವಿನ ಅಗ್ಗಜಾಟ ಒಂದ್ ಅಜ್ಜೆ ಆರಾಮಾಗಿ ಅವ್ರೆ ಜಗದೀಶ್ ಶೆಟ್ಟರ್ ಮುಂದೆ ಅಂತ ಬಟ್ ಅಲ್ಲಿ ಚಂದ್ರಾಜ್ ಅಠಿಹೊಳಿ ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃನಾಲ್ ಅವ್ರದ್ದು ಒಂದ್ ರೀತಿಯ ನೆಕ್ಸ್ಟ್ ಲೆವೆಲ್ ಲೆಕ್ಕಾಚಾರಗಳಲ್ಲ ಸೊ ಹಾಗಾಗಿ ಇದನ್ನ ನೋಡಬೇಕು ರಮೇಶ್ ಜಾರಕಿಹೊಳಿಗ ಸವಾಲ್ ಇದು ಹೌದು ಬಾಲಚಂದ್ರ ಜಾರಕಿಹೊಳಿಗೆ ಸವಾಲು ಸೊ ಹಾಗಾಗಿ ಸೇನೆ ಎರಡೂ ಕಡೆ ಪ್ರಬಲವಾಗಿದೆ ಸೊ ಮದಗ ಜಗಳ ಕಾಳಗ ಹೌದು ಬೃಣಾಳ್ ನೆಪ ಮಾತ್ರ ಜಗದೀಶ್ ಶೆಟ್ಟರ್ ರಮೇಶ್ ಜಾರಕಿಹೊಳಿ ಎಲ್ಲ ಈ ಭಾಗದಲ್ಲಿ ಲಕ್ಷ್ಮೀ ಆ ಭಾಗದ ಲಕ್ಷ್ಮೀ ಹೆಬ್ಬಾಳ್ಕರ್ ಚಂದ್ರಾಜ್ ಕಿತ್ತೂರಾಣಿ ಚೆನ್ನಪ್ಪ ಚೆನ್ನಮ್ಮ ಒನ್ಕೆ ಓಬವ್ ಟೈಪ್ ಅವರು ಮಹಿಳಾ ರಾಜಕಾರಣಿ ಏ ರೆಡಿ ಅಂತ ಮುಂದ್ಗಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂದ್ಗಡೆ ಚಂದ್ರಾಜ್ ಅಟ್ಟಿ ಹುಳಿ ಕ್ಯಾಂಡಿಡೇಟ್ ಹೆಸ್ರಿಗೆ ಬೃಣಾಳ್ ಅಷ್ಟೇ ಹೌದು ಬೃಣಾಳ್ ಇನ್ನು ಅವರ ಪರಾಕ್ರಮಗಳೇನು ಆಚೆ ಬಂದಿಲ್ಲ ಹೆಂಗೆ ಸ್ಟ್ರಾಂಗ್ ಅಂತ ಗೊತ್ತಿಲ್ಲ ಬಟ್ ನಾನು ಸ್ವಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ನ ಫ್ರಂಟ್ ಲೈನ್ ಅಂತ ಮಾತಾಡ್ಕೊಂಡು ಹೋಗ್ತೀನಿ ಹೌದು ಒಂದ್ ಸ್ವಲ್ಪ ಆರಾಮಾಗಿ ಬಿಜೆಪಿ ಇದಾರೆ ವೀಕ್ಷಕರೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಯಾರ ನಿಮ್ ಸಂಸದರಾಗಬೇಕಂತ ಹಾಗೇನೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಗೆಲ್ಬೇಕು ನಿಮ್ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ